Subscribe now and press the bell icon. Never miss an update. ಮಣಿಪಾಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಕೊತ್ತಂಬರಿ ಸೊಪ್ಪಿನ ರಸಂ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ತೋರಿಸ್ತಾ ಇದ್ದೀನಿ. ಇದರಲ್ಲಿ ತುಂಬ ಡಯಟ್ರಿ ಫೈಬರು, ಮ್ಯಾಂಗನೀಸು, ಇದು ರಿಚ್ ಇನ್ ಪ್ರೋಟೀನು, ವಿಟಮಿನ್ ಸಿ, ಕೆ, ಇದರಲ್ಲಿ ತುಂಬ ಅಮೌಂಟ್ ಆಫ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇದೆ. ಈಗ ನೋಡಿ ಹೇಗೆ ಮಾಡೋದು ಅಂತ ನೋಡಿ. ಇದು ನೋಡಿ, ರುಬ್ಬಿರೋ ಮಸಾಲೆ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಎಲ್ಲ ಹಾಕ್ತಾ ಇದ್ದೀನಿ. ನೋಡಿದ್ರೆ ನಿಮಗೆ ಕುಡಿಬೇಕು ಅಥವಾ ಯೂಸ್ ತೊಗೋಬೇಕು ಅಂತ ಅನ್ಸೋಲ್ವ ಊಟಕ್ಕೆ. ಫುಲ್ಲು ವೀಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಮಾಡೋದು ಅಂತ. ಈಗ ನೋಡಿ, 1/3 ಕಪ್ ಅದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಬೆಂಡರ್ ಬೌಲ್ಗೆ. ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿರೋದು ಹಾಕಿದ್ದೀನಿ, ಫ್ರೆಶ್ ಆಗಿರೋದು. ನೋಡಿದ್ರಲ್ಲ, ಒಂದು ಸ್ವಲ್ಪ ಹುಣಸೆಹಣ್ಣು, ಹಾಗೆ ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಖಾರ ಇದೆ ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಹಾಕಿದ್ದೀನಿ. ಹಾಗೆ 5-6 ಎಳೆಯದು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ 2 ಪಿಂಚು ಟರ್ಮರಿಕ್ ಪೌಡರ್, ಇದು ಪ್ರೋಟೋಕಾಲ್, ಹಾಕಬೇಕಲ್ಲ ಯಾವ ರೆಸಿಪಿ ಕೂಡ, ಹೆಲ್ತಿ ಕೂಡ ಒಳ್ಳೆಯದು. ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ ಕೊತ್ತಂಬರಿ ಸೊಪ್ಪು, ಸ್ಕಿನ್ ಫ್ರೆಂಡ್ಲಿ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತು ಇದು ಬ್ರೈನ್ ಫ್ರೆಂಡ್ಲಿ ಆಲ್ಸೋ. ಈಗ ನೋಡಿ, ಅದಕ್ಕೆ 1 ಟೀಸ್ಪೂನು ಜೀರಿಗೆ ಹಾಕ್ಕೊಂಡು ಇದನ್ನು ರಫ್ ಆಗಿ ಪಲ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್, ಫಾಸ್ಫರಸ್ಸು, ಮತ್ತು ಇದು ಇಮ್ಯುನಿಟಿ ಬೂಸ್ಟಿಂಗ್ ಕೂಡ. ಕೊತ್ತಂಬರಿ ಸೊಪ್ಪು, ಈಗ ನೋಡಿ, ರುಬ್ಬಿದ ಮಸಾಲೆನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಬೌಲಲ್ಲಿ ಮಸಾಲೆ ತಾಗಿದ್ದಿರುತ್ತಲ್ಲ ಅದು ರೆಸಿಡ್ಯೂ ತೆಗಿಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ 2-3 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ಅಡಿಷ್ನಲ್ಲಾಗಿ ನೀವು ಬೇರೆ ನೀರು ಹಾಕ್ಕೊಂಡ್ರೂ ಅಡ್ಡಿ ಇಲ್ಲ, ನಾನು ಹಾಕಿದ್ದೀನಿ. ಈಗ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಮತ್ತು ಲೋ ಫ್ಲೇಮಲ್ಲೇ ಇಡಿ. ಬೆಲ್ಲ ಹಾಕಲೇಬೇಕು, ಯಾಕಂದರೆ ಈ ಕೊತ್ತಂಬರಿ ಸೊಪ್ಪಿಗೆ ಒಂಥರ ಫ್ಲೇವರ್ ಇರುತ್ತಲ್ಲ, ಅದನ್ನು ಹೊಡಿಲಿಕ್ಕೋಸ್ಕರ ಬೆಲ್ಲ ಹಾಕೋದು. ಅದನ್ನು ಹಾಕಲೇಬೇಕು ಬೆಲ್ಲ, ಇಟ್ಸ್ ಎ ಮಸ್ಟ್. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದಕ್ಕೆ ನೋಡಿ, ಇವಾಗ ಕುದಿ ಬರ್ತಾ ಇದೆ, ಕಲರ್ ಚೇಂಜ್ ಆಗಿಬಿಡ್ತು. ನೋಡಿದ್ರಲ್ಲ, ಕಲರ್ ಚೇಂಜ್ ಆಗಿ ಕುದಿ ಬರ್ತಾ ಇದೆ. ಇನ್ನೂ 2 ನಿಮಿಷ ಕುದಿಸ್ಬೇಕು, ಇದಕ್ಕೆ ನೊರೆ ಬರೋದೇ ಇಲ್ಲ. ಹಾಗೆ ನೋಡಿ, ಇವಾಗ ಕಲರ್ ಚೇಂಜು ಆಯಿತು, ರಸಮು ಕುಕ್ ಆಯಿತು. ಈಗ ಅದಕ್ಕೆ ಅದನ್ನು ನಾವು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಮಾಡಿಬಿಟ್ಟು ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ದೇಸಿ ಘೀ ಅಂದರೆ ತುಪ್ಪನ ಹಾಕಿಬಿಟ್ಟು ಪ್ಯಾನಲ್ಲಿ, ಸಣ್ಣ ಪ್ಯಾನಲ್ಲಿ ಲೋ ಫ್ಲೇಮ್ ಮಾಡಿ ಇದು ಕಾಯತ್ಲೋದು. 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ, ಅದು ಚಟಪಟ ಅಂತ ಇರಬೇಕಾದ್ರೆ 2 ಚಿಟಿಕೆಯಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಮೆಣಸಿನಕಾಳು ಪುಡಿ, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೀಸಸ್ ಅಂದರೆ ಕೆಂಪು ಮೆಣಸಿನಕಾಯಿ ಪೀಸಸ್ಸು, 1-2 ಪಿಂಚು ಹಿಂಗು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಈ ಒಗ್ಗರಣೆನ ಬೌಲ್ನಲ್ಲಿ ನಾವು ಸರ್ವಿಂಗ್ ಬೌಲಲ್ಲಿ ಹಾಕಿದ್ದೀವಲ್ಲ ರಸ ಕೊತ್ತಂಬರಿ ಸೊಪ್ಪಿನ ರಸಮು ಅದಕ್ಕೆ ಹಾಕ್ಕೊಳ್ಳಿ. ಇದು ಬಾಯಿ ಕೆಟ್ಟಾಗ, ಬಾಯಿ ರುಚಿ ಇಲ್ಲದೇ ಇರಬೇಕಾದ್ರೆ, ಜ್ವರ ಗಿರ ಬಂದಮೇಲೆ ಬಾಯೆಲ್ಲ ಕೈ ಇರುತ್ತಲ್ಲ ಅವಾಗ ಈ ರಸಮ್ ತುಂಬ ಒಳ್ಳೆಯದು. ಈಗ ಇದನ್ನು ಇದಕ್ಕೆ ಲಿಂಬೆ ಹುಳಿ ಲಿಂಬೆ ರಸ ಹಾಕೋಬೇಕು. 1/2 ಲಿಂಬೆಹಣ್ಣಿನ ರಸ ಹಾಕಿದರೆ ಸಾಕಾಗುತ್ತೆ, ಸ್ಕ್ವೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಕಲರ್ ಚೇಂಜ್ ಆಗ್ಬಿಡ್ತು. ನೋಡಿದ್ರಲ್ಲ, ಲಿಂಬೆಹಣ್ಣು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗಲೇಬೇಕಲ್ವಾ. ಈಗ ಅದನ್ನು ಬಡಿಸ್ಕೊಳ್ಳೋಣ. ಸ್ವಲ್ಪ ನಾನು ನೆಲ್ಲಿಕಾಯಿ ಚಟ್ನಿ ಬಡಿಸಿದ್ದೀನಿ ಪ್ಲೇಟ್ನಲ್ಲಿ. ಹಾಗೆ ಇವಾಗ ಇಷ್ಟು ಸ್ವಲ್ಪ ಅನ್ನ ಬಡಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು, 1-2 ಸೌಟ್ ಅಷ್ಟು ಅನ್ನ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಮತ್ತು ನಾನು ಸ್ವಲ್ಪ ದಪ್ಪಗಿರೋ ರಸಮ್ ಹಾಕಿದ್ದೀನಿ, ಯಾಕಂದರೆ ಫ್ಲೋ ಆಗಿಬಿಟ್ರೆ ಸರಿ ಆಗಲ್ಲ ಅಂತನ್ಬಿಟ್ಟು ರಸಮ್ ಬಡಿಸ್ಕೊಳ್ಳಿ. ನಾವು ಇವಾಗ ಮಾಡಿರುವಂಥ ಕೊತ್ತಂಬರಿ ಸೊಪ್ಪಿನ ರಸಮು ಆಯ್ತಲ್ಲ. ಮತ್ತು ನಾನು ಸ್ವಲ್ಪ ಪಲ್ಯ ಬಡಿಸಿದ್ದೀನಿ, ಅದರಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಮಾಡಿದ್ದೀನಿ, ಆ ಪಲ್ಯ ಬಡಿಸಿದ್ದೀನಿ. ಹೀಗೆ ನೀವು ಎಂಜಾಯ್ ಮಾಡ್ಬೋದು. ಒಂದು ಪಾಪಡ್ ಇದ್ದರೂ ಆಗುತ್ತೆ, ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಈ ಲಿಂಕ್ನ ನಂದು ಮಣಿಪಾಲ್ ಕಿಚನ್ ಲಿಂಕನ್ನು ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ದಯಮಾಡಿ ನಂಗೆ ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.